ನೋಡಿ ಸ್ಟೂಡೆಂಟ್ಸ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ 2012 ಅಲ್ಲಿ ಇನ್ನೂ ಒಂದು ಕ್ವೆಶ್ಚನ್ ಇದೆ ಎರಡನೇ ಕ್ವೆಶ್ಚನ್ ಕೇಳ್ತಾರೆ ಅಂತ ಹೇಳಿದ್ದೀನಿ ಇನ್ಕಮ್ ಫ್ರಮ್ ಸ್ಯಾಲರಿ ಅಲ್ಲಿ ಎರಡು ಕ್ವೆಶ್ಚನ್ ಇದೆ ಮಿಸ್ಟರ್ ಕಿರಣ್ ವರ್ಕಿಂಗ್ ಇನ್ ಎ ಪ್ರೈವೇಟ್ ಕಂಪನಿ ಇನ್ ಬ್ಯಾಂಗ್ಲೋರ್ ಫ್ರಮ್ ದ ನೋಡಿ ಬ್ಯಾಂಗ್ಲೋರ್ ಅನ್ನೋದು ಅಂಡರ್ಲೈನ್ ಮಾಡ್ಕೊಳ್ಬೇಕು ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಆಫ್ ಹಿಸ್ ಸ್ಯಾಲರಿ ಕಂಪ್ಯೂಟ್ ಇನ್ಕಮ್ ಫ್ರಮ್ ಸ್ಯಾಲರಿ ಅಸೆಸ್ಮೆಂಟ್ 2021 ಅಂತ ಇದೆ ನೆಕ್ಸ್ಟ್ ಸ್ಯಾಲರಿ 74,000 ಆಫ್ಟರ್ ಡಿಡಕ್ಷನ್ ಆಫ್ ಟ್ಯಾಕ್ಸ್ ಅಟ್ ಸೋರ್ಸ್ 8,000 ಇನ್ ದ ಇಯರ್ DA 800 per month not forming part of salary. Bonus equal to 3 months of basic salary. Housing allowance 800 per month but he is paying rent 1200 per month for his residence in Bangalore. His son is studying in a residential school in Mysore. Company paying deduction allowance. Sorry, education allowance 4000 rupees and hostel allowance of 4000 yearly. He is contributed RPF 15% salary. Company contributed equal amount. Interest earned on RPF 4,200 at 14% per annum. Conveyance allowance 8,500 of which he spent 5,500 for official purpose. He is a member of Lions Club and annual membership fee of 2,000 by the company. Kiran has telephone in residence for personal official use and its bill 5,000 paid by the company. Exempted or not? Exempted. ಇಷ್ಟೆ ಪಾಯಿಂಟ್ಸ್ ಇರೋದು ತುಂಬಾ ಈಸಿ ಆಗಿದೆ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ ಪಾಯಿಂಟ್ ನಮಗೆ ಏನ್ ಕೊಟ್ಟಿದ್ದಾನೆ ಅಂದ್ರೆ ಬೇಸಿಕ್ ಸ್ಯಾಲರಿ ಕೊಟ್ಟಿಲ್ಲ ಕೊಟ್ಟಿದ್ದಾನ ಅವನು ಏನ್ ಕೊಟ್ಟಿದ್ದಾನೆ ನೆಟ್ ಸ್ಯಾಲರಿ ಅಂತ ಹೇಳಿದ್ದಾನೆ ನೆಟ್ ಎಷ್ಟು ಕೊಟ್ಟವನಪ್ಪ ಆದ್ರೆ ಈ ನೆಟ್ ಸ್ಯಾಲರಿ ಯಾವಾಗ ಬಂದಿದೆ ಅಂದ್ರೆ ಇದರಲ್ಲಿ ಏನ್ ಡಿಡಕ್ಟ್ ಮಾಡಿದಾರಂತೆ ಡಿಡಕ್ಷನ್ ಏನೋ ಒಂದು ಅಮೌಂಟ್ ಅನ್ನ ಡಿಡಕ್ಟ್ ಮಾಡಿದಾರಂತೆ 8,000 ರೂಪಾಯಿ ಡಿಡಕ್ಟ್ ಮಾಡಿದಾರಂತೆ ಕರೆಕ್ಟಾ ಆ 8,000 ರುಪೀಸ್ ಡಿರೆಕ್ಟ್ ಮಾಡಿರೋದು ಏನ್ ಮಾಡ್ತಾ ಇದ್ದೀರಿ ಆಡ್ ಮಾಡ್ತಾ ಇದ್ದೀರಿ ಆಡ್ ಮಾಡಿದ್ರೆ ಬೇಸಿಕ್ ಸ್ಯಾಲರಿ ಎಷ್ಟು ಬರುತ್ತೆ ನಮ್ಗೆ 82,000 ಬರುತ್ತೆ ಓಕೆ ಈಗ ನೆಕ್ಸ್ಟ್ ಪಾಯಿಂಟ್ ಏನಿದೆ ಹೇಳಿ ಡಿಎ ಎಷ್ಟಿದೆ 800 × 12 9,600 ನೆಕ್ಸ್ಟ್ ಹೇಳಿ ಬೋನಸ್ ಬೋನಸ್ 3 months ಆಫ್ ಬೇಸಿಕ್ ಅಂತ ಹೇಳಿದ್ದಾರೆ ಇಲ್ಲಿ ಮಂತ್ಲಿ ಕೊಟ್ಟಿದ್ದಾನ ನಮ್ಗೆ ಕೊಟ್ಟಿಲ್ಲ ಬೇಸಿಕ್ ಸ್ಯಾಲರಿ ಎಷ್ಟಿದೆ ಒಟ್ಟು 82,000 ಇದು ಒಂದು ವರ್ಷಕ್ಕೆ ತಾನೆ ಅಂದ್ರೆ 12 ಮಂತ್ಸ್ ತಾನೆ 3 ಮಂತ್ಸ್ ಎಷ್ಟ್ ಆಗುತ್ತೆ ಅಂತ ನೋಡಿ ಎಷ್ಟ್ ಬರುತ್ತೆ ಹೇಳಿ 82,500 ಬೋನಸ್ ಆಗುತ್ತೆ ಇದು ಅರ್ಥ ಆಯ್ತು ನಿಮಗೆ ಇನ್ನೊಂದ್ಸರಿ ಹೇಳ ನೋಡಿ 82,000 ಗ್ರಾಸ್ ಸ್ಯಾಲರಿ ಅಥವಾ ಅವನ ಸ್ಯಾಲರಿ ಏನಿದೆ ಬೇಸಿಕ್ ಸ್ಯಾಲರಿ ಅದು 12 ಮಂತ್ಸ್ ಗಾದ್ರೆ 3 ಮಂತ್ಸ್ ಗೆ ಎಷ್ಟು ಆಗುತ್ತೆ ಅಂತ ಮಾಡ್ ನೆಕ್ಸ್ಟ್ ಪಾಯಿಂಟ್ ಹೇಳಿ ಎಚ್ ಆರ್ ಇ ಇದಕ್ಕೆ ಒಂದ್ ಸ್ಟಾರ್ ಮಾರ್ಕ್ ಹಾಕಿ ನೋಟ್ ಅಂತ ಕೊಡಿ ನೋಟ್ ನಂಬರ್ 1 ನೆಕ್ಸ್ಟ್ ಹೇಳಿ ಹಿಸ್ ಸನ್ ಇಸ್ ಸ್ಟಡಿಂಗ್ ಇನ್ ಎ ರೆಸಿಡೆನ್ಷಿಯಲ್ ಸ್ಕೂಲ್ ಇನ್ ಮೈಸೂರ್ ಚಿಲ್ಡ್ರನ್ಸ್ ಎಜುಕೇಶನ್ ಅಲೋಯೆನ್ಸ್ ಒಟ್ಟು ಈಸ್ ಸನ್ ಅಂದ್ರೆ ಒಬ್ಬನೇ ಇರೋದು ಕರೆಕ್ಟಾ ಒಬ್ಬನೇ ಮಗ ಇರೋದು ಆ ಒಬ್ಬನೇ ಮಗನಿಗೆ ಕಂಪನಿ 4,000 ಒಂದ್ ವರ್ಷಕ್ಕೆ ಕೊಡ್ತಾ ಇದೆ ಕರೆಕ್ಟಾ ಹಾಗಾದ್ರೆ ಎಕ್ಸೆಂಪ್ಷನ್ ಎಷ್ಟು ಕೊಡ್ತೀವಿ 100 ರೂಪಾಯಿ ಕೊಡ್ತೀವಿ ಕರೆಕ್ಟಾ ಒಂದು ತಿಂಗಳಿಗೆ ಎಷ್ಟು ಮಕ್ಕಳು ಕೊಡ್ತೀವಿ ಮ್ಯಾಕ್ಸಿಮಮ್ ಇಬ್ಬರು ಕೊಡ್ತೀವಿ ಆದ್ರೆ ಅವ್ನಿಗೆ ಇರೋದೇ ಒಬ್ಬ ಮಗ ಹೌದಾ ಹಾಗಾದ್ರೆ ಎಕ್ಸೆಂಪ್ಷನ್ ಕೂಡ ಒಂದೇ ಮಗುಗೆ ಕೊಡೋಣ 1,200 ಅಲ್ಲಿಗೆ ಇನ್ ರಿಮೈನಿಂಗ್ 2,800 ಟ್ಯಾಕ್ಸ್ ಮಾಡಿ ಅದೇ ತರ ಚಿಲ್ಡ್ರನ್ಸ್ ಹಾಸ್ಟೆಲ್ ಅಲೋಯೆನ್ಸ್ ಕೂಡ 4,000 ಕೊಡ್ತಾವ್ರೆ ಎಕ್ಸೆಂಪ್ಷನ್ ಎಷ್ಟು ಕೊಡ್ತೀನಿ 300 ರುಪೀಸ್ ಕೊಡ್ತೀವಿ ಮ್ಯಾಕ್ಸಿಮಮ್ ಎಷ್ಟ್ ಜನ ಕೊಡ್ತೀವಿ ಆದ್ರೆ ಇರೋದೇ ಒಬ್ಬನ ಆಗಿರೋದ್ರಿಂದ ಕರೆಕ್ಟಾ 3,600 ಎಕ್ಸೆಂಪ್ಷನ್ ಕೊಟ್ಟು ಇನ್ನ 400 ರುಪೀಸ್ ನ ಟ್ಯಾಕ್ಸ್ ಮಾಡಿ ನೆಕ್ಸ್ಟ್ ಪಾಯಿಂಟ್ ಹೇಳಿ ಹಿಸ್ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ ಹಿಸ್ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ ಯಾವಾಗ್ಲೂ ಎಕ್ಸೆಂಪ್ಟೆಡ್ ಕರೆಕ್ಟಾ ಕರೆಕ್ಟ್ ಏನ್ರಿ ಕರೆಕ್ಟ್ ಕಂಪನೀಸ್ ಕಾಂಟ್ರಿಬ್ಯೂಷನ್ ಎಷ್ಟಿದ್ಯಪ್ಪ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ ನೋಡಿ ಕಂಪನಿ 15% ಕೊಡ್ತಾ ಇದೆ ಎಕ್ಸೆಂಪ್ಷನ್ ಎಷ್ಟುವರೆಗೂ ಇದೆ ಆರ್ ಪಿ ಎಫ್ 12% ಕರೆಕ್ಟಾ ಹಾಗಾದ್ರೆ ಎಕ್ಸ್ಟ್ರಾ ಎಷ್ಟು ಕೊಟ್ಟವ್ರೆ 3% ಕೊಟ್ಟವ್ರೆ ಕರೆಕ್ಟಾ ಈಗ ಸ್ಯಾಲರಿ ಫಾರ್ ದ ಪರ್ಪಸ್ ವೆರಿ ಈಸಿ ಯಾಕೆ ಹೇಳಿ ನೋಡೋಣ ಇಲ್ಲಿ ಬೇಸಿಕ್ ಸ್ಯಾಲರಿ ಪ್ಲಸ್ ಡಿಎ ಪ್ಲಸ್ ಕಮಿಷನ್ ಕಮಿಷನ್ ಪ್ರಾರಂಭ ಕೊಟ್ಟಿಲ್ಲ ಡಿಎಗೆ ಅವನೇ ಹೇಳಿದ್ದಾನೆ ನಾಟ್ ಫಾರ್ಮಿಂಗ್ ಪಾರ್ಟ್ ಆಫ್ ಸ್ಯಾಲರಿ ಅಂತ ಹೇಳಿದ್ದಾನೆ ನಾಟ್ ಫಾರ್ಮಿಂಗ್ ಅಂದ್ರೆ ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಹಾಗಾದ್ರೆ ಬೇಸಿಕ್ ಸ್ಯಾಲರಿ ಎಷ್ಟು 82,000 ಒಂದೇ ಬರುತ್ತೆ ಅದರ ಮೇಲೆ
ಮೂರ್ ಪರ್ಸೆಂಟ್ ಎಷ್ಟ್ ಬರುತ್ತೋ ಹೇಳಿ. 2460. ವೆರಿ ಗುಡ್, ಕರೆಕ್ಟ್. ನೆಕ್ಸ್ಟ್ ಪಾಯಿಂಟ್ ಹೇಳಿ. ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್ ಎಷ್ಟ್ ಪರ್ಸೆಂಟ್ ಕೊಟ್ಟವರಪ್ಪ ಕಂಪ್ನಿ? ಎಷ್ಟು ಎಕ್ಸೆಂಪ್ಷನ್ ಅಪ್ಪ? 9.5. ಜಾಸ್ತಿ ಎಷ್ಟ್ ಕೊಟ್ಟವರಪ್ಪ? ಅಲ್ಲಿಗೆ ಟೋಟಲ್ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಬಂದಿದೆ? 4,200. ಇದು 14% ಆದ್ರೆ 4.5% ಎಷ್ಟು ಆಗುತ್ತೆ? 1,350 ಆಗುತ್ತೆ. ಅಷ್ಟೊಂದಾಗುತ್ತಾ? 42,000 ಅಥವಾ 4,200 ಡಿವೈಡೆಡ್ ಬೈ 14 × 4.5. ಕರೆಕ್ಟ್. ನೆಕ್ಸ್ಟ್ ಪಾಯಿಂಟ್ ಕನ್ವೇಯನ್ಸ್ ಅಲೋಯನ್ಸ್. ಏನ್ ಗೊತ್ತಾ ನಿಮ್ಗೆ ಕನ್ವೇಯನ್ಸ್ ಅಲೋಯನ್ಸ್ ಅಂದ್ರೆ? ಓಡಾಡೋದಕ್ಕೆ ಅಂತ ದುಡ್ಡು ಕೊಟ್ಟವ್ರೆ. ಓಕೆನಾ? ಎಷ್ಟ್ ಕೊಟ್ಟವ್ರೆ ಒಂದ್ ತಿಂಗಳಿಗೆ? 8,500. ವರ್ಷಕ್ಕ? ಫುಲ್ ಕೊಟ್ಟವ್ ನಾವೇನೆ? ಸೊ ಸ್ಪೆಂಡ್ ಅಫಿಷಿಯಲ್ ಪರ್ಪಸ್ಗೆ ಎಷ್ಟು ಯೂಸ್ ಮಾಡಿದಾನೆ? 5,500. ತಿರ್ಗಾಡಪ್ಪ ಅಫಿಷಿಯಲ್ ಕೆಲ್ಸಕ್ಕೆ ಅಂತ 8,500 ಕೊಟ್ರೆ ಬರೀ 5,500 ಖರ್ಚು ಮಾಡ್ಕೊಂಡು 3,000 ರೂಪಾಯಿ ಏನ್ ಮಾಡಿದಾನೆ? ಪರ್ಸನಲ್ ಯೂಸ್ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಅದನ್ನ ಟ್ಯಾಕ್ಸ್ ಮಾಡ್ಕೊಂಡು. ನೆಕ್ಸ್ಟ್ ಪಾಯಿಂಟ್ ಹೇಳಿ. ಕ್ಲಬ್ ಮೆಂಬರ್ಶಿಪ್ ಫೀ. ಕರೆಕ್ಟಾ? ಕ್ಲಬ್ ಮೆಂಬರ್ಶಿಪ್ ಫೀ ಯಾರು ಕೊಟ್ಟಿರೋದು? ಪೇಯ್ಡ್ ಬೈ ಕಂಪನಿ. ಎಷ್ಟು? 2,000. ನೆಕ್ಸ್ಟ್ ಎಕ್ಸೆಂಪ್ಟೆಡ್ ಅಲ್ವಾ ಅದು? ಸೊ ಟೆಲಿಫೋನ್ ಬಿಲ್ಸ್ ಎಕ್ಸೆಂಪ್ಟೆಡ್. ಅಷ್ಟೇನಾ? ಈಗ ಎಚ್ ಆರ್ ಎ ಒಂದ್ ಬಿಟ್ರೆ ಇದನ್ನೆಲ್ಲ ಮುಗಿಸಿದೀವಿ. ಕರೆಕ್ಟಾ? ಈಗ ಫಸ್ಟ್ ಸ್ಯಾಲರಿ ಫಾರ್ ಎಚ್ ಆರ್ ಎ ಅಂಡ್ ಆರ್ ಪಿ ಎಫ್. ಕರೆಕ್ಟಾ? ಬೇಸಿಕ್ ಸ್ಯಾಲರಿ ಡಿ ಎ ಏನಕ್ಕೆ ಬರಬೇಕು? ರಿಟೈರ್ಮೆಂಟ್ ಬೆನಿಫಿಟ್ಗೆ ಪ್ಲಸ್ ಕಮಿಷನ್. ಕರೆಕ್ಟಾ? ಬೇಸಿಕ್ ಸ್ಯಾಲರಿ ಬಂದು 82,000. ಡಿ ಎ ಬರೋಲ್ಲ, ಕಮಿಷನ್ ಇಲ್ಲ. ಅಲ್ಲಿಗೆ ಒಟ್ಟು ಎಷ್ಟಾಯ್ತು? 82,000 ಆಯ್ತು. ಈಗ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಎಚ್ ಆರ್ ಎ. ಯಾರಾದ ಆರ್ ಪಿ ಎಫ್ ಬಂದಿದ್ದು ಆಕ್ಚುಯಲ್ ಎಚ್ ಆರ್ ಎ ಎಷ್ಟಪ್ಪ ಕೊಟ್ಟಿರೋದು? ಕಂಪನಿ ಕೊಟ್ಟಿರೋದು ಎಚ್ ಆರ್ ಎ 800 ಪರ್ ಮಂತ್ ಕೊಡ್ತಾ ಇದೆ. 9,600 ಆಗುತ್ತೆ. ಇದರಲ್ಲಿ ಎಕ್ಸೆಂಪ್ಟೆಡ್ ಲೀಸ್ಟ್. ಕರೆಕ್ಟಾ? ಫಸ್ಟ್ ಒನ್ ಆಕ್ಚುಯಲ್ ಎಚ್ ಆರ್ ಎ 9,600. ಸೆಕೆಂಡ್ ಒನ್ 40% ಆಫ್ ಸ್ಯಾಲರಿ. ಯಾಕೆ? ಯಾಕೆ ಅಂದ್ರೆ ಬಾಂಬೆ ಕಲ್ಕಟ್ಟಾ ಡೆಲ್ಲಿ ಮೆಡ್ರಾಸ್ ಅಲ್ಲಿ ಇಲ್ಲ, ಅವನು ಇರೋದು ಬೆಂಗಳೂರಲ್ಲಿ. ಸ್ಯಾಲರಿ ಎಷ್ಟಿದೆ? 82,000. 40% ಇದ್ರ ಮೇಲೆ 32,800. ಕರೆಕ್ಟ್ ಆಗಿದೆ ಆನ್ಸರ್. ಮೂರನೇದು ಆಕ್ಚುಯಲ್ ರೆಂಟ್ ಎಷ್ಟು ಕೊಟ್ಟಿರೋದು ಅವನು? 12 ಮಾಡಿದ್ರೆ ಎಷ್ಟು? 14,400 ಮೈನಸ್ 10% ಆಫ್ ಸ್ಯಾಲರಿ 82,000 ಮೇಲೆ 10% 8,200. ಇನ್ನು ಬರೋದು 6,200. ಈ ಮೂರ್ ಅಮೌಂಟ್ ಯಾವ್ದಪ್ಪ ಕಡಿಮೆ ಇರೋದು? 6,200 ಕಡಿಮೆ ಇದೆ. ಹಾಗಾದ್ರೆ 3,400 ನ ಏನಂತ ಕರೆಯೋಣ? 3,400 ನ ಟ್ಯಾಕ್ಸಬಲ್ ಎಚ್ ಆರ್ ಎ ಅಂತ ಕರೆಯೋಣ. ಟೋಟಲ್ ಮಾಡಿ ಮಾಡಿದ್ರೆ 11,00,000. ಇದನ್ನ ಎಂತ ಕರೀಣ? ಇದಕ್ಕೆ ಡಿಡಕ್ಷನ್ ಕೊಡೋಣ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅದೊಂದೇ ಅಲ್ವಾ ಇರೋದು? ಒಂದೇ ಇರೋದು.
77,500 rupees income from salary. That's all.